ಹಾಯ್ ಹಲೋ, ಎಲ್ರಿಗೂ ನಮಸ್ಕಾರ. ಎಲ್ಲರೂ ಹೇಗಿದ್ದೀರಾ? ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಮನಸ್ ನೆಸ್ಟ್. ಐ ಹೋಪ್ ನೀವೆಲ್ಲರೂ ಚೆನ್ನಾಗಿದ್ದೀರಾ ಅನ್ನೋದು ನನ್ನ ಭಾವನೆ. ಇವತ್ತು ಬ್ರೇಕ್ಫಾಸ್ಟಿಂದ ಶುರು ಮಾಡೋಣ. ಇವತ್ತು ಇವತ್ತಿನ ಡೇನಲ್ಲಿ ಒಂದೊಳ್ಳೆ ಬ್ರೇಕ್ಫಾಸ್ಟು ಮತ್ತು ಒಂದೊಳ್ಳೆ ಸ್ನ್ಯಾಕ್ಸು ಮತ್ತು ನನ್ನ ಬ್ಯುಸಿ ಈವ್ನಿಂಗ್ ಬಗ್ಗೆ ಎಲ್ಲ ನಾನು ಇವತ್ತು ನಿಮ್ಮ ಜೊತೆ ಶೇರ್ ಮಾಡ್ತಾ ಇದ್ದೀನಿ. ಬನ್ನಿ, ಇವತ್ತಿನ ವ್ಲಾಗ್ ಹೇಗಿರುತ್ತೆ ಅಂತ ನೋಡ್ಕೊಂಬರೋಣ. ಇವತ್ತು ನೋಡಿ, ನಾನಿಲ್ಲಿ ಎರಡು ತರಹದ ಹೆಸರು ಬೇಳೆನ ನಾನು ನಿಮ್ಮ ಜೊತೆ ಶೇರ್ ಮಾಡ್ತಾ ಇದ್ದೀನಿ. ಒಂದು ಆರ್ಗ್ಯಾನಿಕ್ ಆಶೀರ್ವಾದ್ ಅವ್ರದ್ದು ಆರ್ಗ್ಯಾನಿಕ್ ಹೆಸರು ಬೇಳೆ, ಮತ್ತು ಇನ್ನೊಂದು ನಾರ್ಮಲ್ ಹೆಸರು ಬೇಳೆ. ಏನು ಸಿಗುತ್ತೆ ಮಾರ್ಕೆಟಲ್ಲಿ ಸೇಮ್ ಅದೇ ಹೆಸರು ಬೇಳೆ ಇದೆ. ಒಂದು ಆರ್ಗ್ಯಾನಿಕ್ಕು ಒಂದು ನಾರ್ಮಲಾಗಿ ಸಿಗುವಂತಹ ಹೆಸರು ಬೇಳೆ. ಇದು ಎರಡಕ್ಕೂ ಕೂಡ ಎಷ್ಟೊಂದು ವ್ಯತ್ಯಾಸ ಇದೆ ನೀವೇ ನೋಡ್ಬೋದು. ಆರ್ಗ್ಯಾನಿಕ್ ಹೆಸರು ಬೇಳೆಯಲ್ಲಿ ಕಲರ್ ಇಲ್ಲ, ಬಟ್ ನಾರ್ಮಲಾಗಿ ಸಿಗುವಂತಹ ಹೆಸರು ಬೇಳೆ ನೋಡಿ ಎಷ್ಟು ಕಲರ್ ಇದೆ, ಎಷ್ಟು ಯೆಲ್ಲೋಯಿಶ್ ಇದೆ, ಮತ್ತು ತುಂಬ ಶೈನಿಂಗ್ ಇದೆ ಅದು. ಆದರೆ ಆರ್ಗ್ಯಾನಿಕ್ದು ಶೈನಿಂಗು ಕೂಡ ಇಲ್ಲ ಮತ್ತು ಕಲರ್ ಕೂಡ ಇಲ್ಲ, ತುಂಬ ಡಲ್ಲಾಗಿದೆ. ಆ್ಯಕ್ಚುಲಿ ಇದು ಗುಡ್ ಫಾರ್ ಹೆಲ್ತ್ ಅಂತಲೇ ಹೇಳ್ಬೋದು. ಈ ಯೆಲ್ಲೋ ಕಲರ್ ಇರುವಂಥದ್ದಕ್ಕೆಲ್ಲ ಕಲರ್ ಹಾಕಿರ್ತಾರೆ, ಮತ್ತು ಅದಕ್ಕೆಲ್ಲ ಪಾಲಿಶ್ ಮಾಡಿ ಶೈನಿಂಗ್ ಬರೋ ರೀತಿ ಮಾಡಿರ್ತಾರೆ. ನಮಗೆ ಯಾವುದೇ ಪದಾರ್ಥ ತಿನ್ನಬೇಕು ಅಂದ್ರೂ ಕೂಡ ತುಂಬ ಯೋಚನೆ ಮಾಡುವಂತಹ ಪರಿಸ್ಥಿತಿ ಬಂದುಬಿಟ್ಟಿದೆ. ತಿನ್ನೋ ಪದಾರ್ಥನೂ ಕೂಡ ಯೋಚನೆ ಮಾಡಿ ತಿನ್ಬೋದಾ ತಿನ್ನಬಾರ್ದಾ ಅನ್ನೋವಂತಹ ಪರಿಸ್ಥಿತಿ ಇವಾಗ ಕ್ರಿಯೇಟ್ ಆಗಿದೆ. ಅದು ಏನೇ ಆಗಿರ್ಬೋದು, ಹೆಣ್ಮಕ್ಳಿಗೆ ನಮ್ದಕ್ಕೆ ಏನೇ ಇದ್ದರೂ ಕೂಡ ಏನಾದ್ರು ಒಂದು ರುಚಿ ರುಚಿಯಾಗಿ ಅಡುಗೆ ಮಾಡಬೇಕು ಅನ್ನೋದೇ ನಮ್ಮೊಂದು ಇಂಟೆನ್ಷನ್ ಆಗಿರುತ್ತೆ. ಅದು ಆರ್ಗ್ಯಾನಿಕ್ ಅಥವಾ ಒಂದು ಆರ್ಗ್ಯಾನಿಕ್ ಹಲ್ವಾ ಹೆಂಗೆಂಗೋ ಏನು ಹೇಳ್ತೀವಿ ಕೆಮಿಕಲ್ ಆಗಿದೆಯಾ ಅನ್ನೋದೆಲ್ಲ ಯೋಚನೆ ಮಾಡ್ಕೊಂಡು ಕೂತ್ಕೊಂಡ್ರೆ ಈಗಿನ ಇದರಲ್ಲಿ ನಾವು ತಿನ್ನೋದಕ್ಕೆ ಆಗಲ್ಲ, ಬದುಕೋದಕ್ಕೆ ಆಗಲ್ಲ ಅನ್ನೋ ಪರಿಸ್ಥಿತಿ ಬಂದುಬಿಟ್ಟಿದೆ. ಬನ್ನಿ ಈಗ ಬ್ರೇಕ್ಫಾಸ್ಟ್ ಹೇಗೆ ಮಾಡೋದು ಅಂತ ನೋಡೋಣ. ನಾನಿಲ್ಲಿ ಒಂದು ಕುಕ್ಕರ್ಗೆ ಸ್ವಲ್ಪ ಎಣ್ಣೆ ಹಾಕ್ಕೊಂಡಿದ್ದೀನಿ, ಮತ್ತು ಹೆಸರು ಬೇಳೆನ ಒಂದು ಕಪ್ಪಷ್ಟು ಹೆಸರು ಬೇಳೆಗೆ ಎರಡು ಕಪ್ಪಷ್ಟು ಅಕ್ಕಿನ ಹಾಕ್ಕೊಂಡು ಚೆನ್ನಾಗಿ ಫ್ರೈ ಮಾಡ್ಕೊಂಡಿದ್ದೀನಿ. ಸ್ವಲ್ಪ ಹೆಸರು ಬೇಳೆನ ಫಸ್ಟು ಫ್ರೈ ಮಾಡಿ ನಂತರ ತೊಳೆದಿರುವಂತಹ ಎರಡು ಕಪ್ಪು ಅಕ್ಕಿನ ಹಾಕ್ಕೊಂಡು ಚೆನ್ನಾಗಿ ಫ್ರೈ ಮಾಡಿಕೊಂಡು ಇದಕ್ಕೆ ಡಬಲ್ ಕ್ವಾಂಟಿಟಿಲಿ ನೀರನ್ನ ಹಾಕ್ಕೊಂಡು ಸ್ವಲ್ಪ ಅರಿಶಿಣನ ಹಾಕಿ ಕೂಗೋದಕ್ಕೆ ಇಡೋಣ. ನಂತರ ಇಲ್ಲಿ ನೆಕ್ಸ್ಟ್ ಒಂದು ಬಾಣಲಿಗೆ ಸ್ವಲ್ಪ ಎಣ್ಣೆ, ಒಂದು 4 ಹಸಿಮೆಣಸಿನ್ಕಾಯಿ, 1 ಕಪ್ಪಷ್ಟು ತೆಂಗಿನಕಾಯಿ ತುರಿನ ಹಾಕ್ಕೊಂಡು ಸ್ವಲ್ಪ ಫ್ರೈ ಮಾಡ್ಕೋಬೇಕಾಗತ್ತೆ. ನಂತರ ಹಾಗೆ 1/4 ಕಪ್ಪಷ್ಟು ಉರ್ಗಡ್ಲೆ, ಒಂದು ಸ್ವಲ್ಪ ಕೊತ್ತಂಬರಿನೂ ಕೂಡ ಹಾಕ್ಕೊಂಡು ಫ್ರೈ ಮಾಡಿದ ನಂತರ ಇದಕ್ಕೆ 1 ಇಂಚಷ್ಟು ಸ್ವಲ್ಪ ಶುಂಠಿ ಸೇರಿಸಿ ಇದನ್ನು ಫ್ರೈ ಮಾಡಿಕೊಂಡು ಇದನ್ನು ಪಕ್ಕಕ್ಕೆ ತಿಡೋಣ. ಇದು ಕಾಯಿ ಚಟ್ನಿಗೆ ನಾನು ಲಂಚ್ ಬಾಕ್ಸ್ಗೆ ಅಂತಲೇ ಮಾಡ್ತಾ ಇರೋದ್ರಿಂದ ಸ್ವಲ್ಪ ಫ್ರೈ ಮಾಡ್ಕೊತೀನಿ ಯಾವಾಗಲೂ ಅಷ್ಟೇ. ಕಾಯಿ ಚಟ್ನಿ ಬೇಗ ಹಾಳಾಗ್ಬಿಡತ್ತೆ, ಅದಕ್ಕೋಸ್ಕರ ಅದನ್ನು ಫ್ರೈ ಮಾಡಿ ಪಕ್ಕಕ್ಕಿಡೋಣ. ಅದು ತಣ್ಣಗಾಗಿದ ನಂತರ ಅದನ್ನು ರುಬ್ಬೋದಕ್ಕೆ ಸರಿ ಹೋಗುತ್ತೆ. ನಂತರ ಇಲ್ಲಿ ಒಗ್ಗರಣೆಗೆ 1 ಸ್ಪೂನಷ್ಟು ತುಪ್ಪ, 4-5 ಸ್ಪೂನಷ್ಟು ಎಣ್ಣೆನ ಹಾಕ್ಕೊಂಡಿದ್ದೀನಿ. ಇದು ಚೆನ್ನಾಗಿ ಕರಗಿದ ನಂತರ ಜೀರಿಗೆ ಮೆಣಸನ್ನ ಸ್ವಲ್ಪ ರಫ್ಫಾಗಿ ಕುಟ್ಕೊಂಡಿದ್ದೀನಿ, ಕ್ರಷ್ ಮಾಡಿಕೊಂಡು ಇದಕ್ಕೆ ಹಾಕ್ಕೊಂಡಿದ್ದೀನಿ. ಜೀರಿಗೆ ಮೆಣಸು ಎರಡೂ ಕೂಡ ಸ್ವಲ್ಪ ಕ್ರಷ್ ಮಾಡಿಕೊಂಡು ಹಾಕ್ಕೊಂಡಿದ್ದೀನಿ. ನಂತರ ಒಂದು 4-5 ಹಸಿಮೆಣಸಿನ್ಕಾಯಿನ ಉದ್ದಕ್ಕೆ ಸೀಳಿ ಸೇರಿಸ್ಕೊಂಡಿದ್ದೀನಿ. ಸ್ವಲ್ಪ ಗೋಡಂಬಿ ಚೂರುಗಳು, ಕರಿಬೇವು ಇದಿಷ್ಟನ್ನು ಹಾಕ್ಕೊಂಡು ಫ್ರೈ ಮಾಡ್ಕೋಬೇಕಾಗತ್ತೆ. ಇದಿಷ್ಟು ಕೂಡ ಫ್ರೈ ಆಗಿದ ನಂತರ ಸ್ವಲ್ಪ ತೆಂಗಿನಕಾಯಿ ಚೂರುಗಳನ್ನ ಸೇರಿಸ್ಕೊತಾ ಇದ್ದೀನಿ, ಪೀಸ್ ಮಾಡಿರುವಂತಹ ತೆಂಗಿನಕಾಯಿ ಚೂರುಗಳನ್ನ ಸೇರಿಸ್ಕೊತಾ ಇದ್ದೀನಿ. ನಂತರ ಇದಕ್ಕೆ 1 ಸ್ಪೂನಷ್ಟು ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ನ ಹಾಕ್ಕೊಂಡು ಚೆನ್ನಾಗಿ ಫ್ರೈ ಮಾಡ್ಕೋಬೇಕಾಗತ್ತೆ. ಈ ಶುಂಠಿ ಬೆಳ್ಳುಳ್ಳಿದು ರಾಸ್ ಮೇಲೆ ಹೋಗೋವರೆಗೂ ಕೂಡ ಚೆನ್ನಾಗಿ ಫ್ರೈ ಮಾಡ್ಕೋಬೇಕಾಗತ್ತೆ. ಇದು ಅದರ ರಾಸ್ ಮೇಲೆಲ್ಲ ಹೋಗಿದ ನಂತರ 1/2 ಸ್ಪೂನಷ್ಟು ಅರಿಶಿಣನೂ ಕೂಡ ಸೇರಿಸ್ಕೊಂಡು ಚೆನ್ನಾಗಿ ಫ್ರೈ ಮಾಡ್ಕೋಬೇಕಾಗತ್ತೆ. ಇದು ಆಲ್ಮೋಸ್ಟ್ ಇವಾಗ ಕಂಪ್ಲೀಟ್ ಆಗಿದೆ. ಇವಾಗ ಇದಕ್ಕೆ ನೀರನ್ನ ಸೇರಿಸ್ಕೊಳ್ಳೋಣ. ನಾನು ಇವಾಗ ಇಲ್ಲೊಂದು 3 ಕಪ್ಪಷ್ಟು ನೀರನ್ನ ಸೇರಿಸ್ಕೊತಾ ಇದ್ದೀನಿ. ನೀರು ಸೇರಿಸ್ಕೊಂಡು ಸ್ವಲ್ಪ ತೆಂಗಿನಕಾಯಿ ತುರಿನೂ ಸೇರಿಸ್ಕೊಂಡಿದ್ದೀನಿ. ಈ ತೆಂಗಿನಕಾಯಿ ತುರಿ ನೀವು ತೆಂಗಿನಕಾಯಿ ಚೂರುಗಳನ್ನ ಸ್ವಲ್ಪ ಜಾಸ್ತಿ ಹಾಕ್ಕೊಂಡಿದ್ರೆ ತುರಿ ಹಾಕೋ ಅವಶ್ಯಕತೆ ಇಲ್ಲ. ನಾನು ಸ್ವಲ್ಪ ಹಾಕ್ಕೊಂಡಿದ್ದೆ, ಅದಕ್ಕೋಸ್ಕರ ಸ್ವಲ್ಪ ತೆಂಗಿನಕಾಯಿನೂ ಕೂಡ ಸೇರಿಸ್ಕೊಂಡಿದ್ದೀನಿ. ನಾವಿಲ್ಲಿ ಈಗಾಗಲೇ 1 ಕಪ್ಪಷ್ಟು ಹೆಸರು ಬೇಳೆಗೆ 2 ಕಪ್ಪಷ್ಟು ನೀರು ಹಾಕಿ ಅಕ್ಕಿ ಹಾಕಿ 4 ಕಪ್ಪಷ್ಟು ನೀರನ್ನ ಹಾಕ್ಕೊಂಡು ಕುಕ್ಸಕ್ಕಿಟ್ಟಿದ್ವಿ ಅಲ್ವಾ, ಇದು ಚೆನ್ನಾಗಿ ಬೆಂದಿದೆ. ಅದನ್ನು ಸ್ವಲ್ಪ ಸ್ಮ್ಯಾಶ್ ಥರ ಮಾಡಿಕೊಂಡು ಇವಾಗ ಕುದಿತಾ ಇರುವಂತಹ ನೀರಲ್ಲಿ ಈ ಮಿಶ್ರಣನ ಸೇರಿಸ್ಕೋಬೇಕಾಗತ್ತೆ. ಅಕ್ಕಿ ಮತ್ತು ಬೇಳೆ ಏನು ಕೂಗಿಸ್ಕೊಂಡಿದ್ವಿ ಆ ಮಿಶ್ರಣನ ಸೇರಿಸ್ಕೊಂಡು ಚೆನ್ನಾಗಿ ಮಿಕ್ಸ್ ಮಾಡ್ಕೋಬೇಕಾಗತ್ತೆ. ಹಾಗೆ ಮಿಕ್ಸ್ ಮಾಡೋದಕ್ಕಿಂತ ಮುಂಚೆ ಅದೇ ಕುಕ್ಕರಲ್ಲಿ ಸ್ವಲ್ಪ ನೀರನ್ನ ಇಟ್ಕೊಂಬಿಡಿ ಕಾಯೋದಕ್ಕೆ, ಯಾಕಂತಂದರೆ ಇದಕ್ಕೆ ನೀರು ತುಂಬ ಅವಶ್ಯಕತೆ. ಈಗ ನಾನು ಮಾಡ್ತಾ ಇರೋದು ಯಾವ ರೆಸಿಪಿ ಅಂತ ಗೊತ್ತಾಗಿರ್ಬೋದಲ್ವ ಎಲ್ಲರಿಗೂ. ಹೌದು, ಕೆಲವರಿಗೆ ತುಂಬ ಇಷ್ಟ ಆಗುವಂಥದ್ದು, ಕೆಲವರಿಗೆ ಚೂರು ಕೂಡ ಇಷ್ಟ ಆಗದೆ ಇರುವಂತಹ ರೆಸಿಪಿ ಪೊಂಗಲ್. ನನಗಂತೂ ತುಂಬ ಇಷ್ಟ, ಬಿಸಿ ಬಿಸಿಯಾಗಿ ಪೊಂಗಲ್ ತಿನ್ನೋದಕ್ಕೆ ತುಂಬ ಚೆನ್ನಾಗಿರುತ್ತೆ, ತುಂಬ ಟೇಸ್ಟಿಯಾಗಿರುತ್ತೆ ಅಂತಲೇ ಹೇಳ್ಬೋದು. ನಾನು ಮಾಡೋ ಮೆಥಡ್ ಇದು ನೋಡಿ. ಇವಾಗ ಸ್ವಲ್ಪ ಬಿಸಿನೀರನ್ನ ಕೂಡ ಸೇರಿಸ್ಕೊಂಡಿದ್ದೀನಿ. ಸೇರಿಸ್ಕೊಂಡು ರುಚಿಗೆ ತಕ್ಕಷ್ಟು ಉಪ್ಪನ್ನ ಸೇರಿಸಿ ಕುದಿಯೋದಕ್ಕೆ ಬಿಟ್ಟರೆ ಸೂಪರಾಗಿರುವಂಥ ಪೊಂಗಲ್ ರೆಡಿ ಆಗುತ್ತೆ. ಅದೇ ರೀತಿ ಚಟ್ನಿನೂ ಕೂಡ ರುಬ್ಬಿದ್ದಾಗಿದೆ.
ಮುಗೀತಾ ಸ್ಕೂಲು? ಹೇಗಿತ್ತು ಇವತ್ತು ಸ್ಕೂಲು? ಇನ್ ಶರ್ಟ್ ಎಲ್ಲ ಯಾಕೆ ಹಿಂಗೆ ತೆಗ್ದಿದ್ಯಾ? ಹೋಗ್ಬೇಕು ಶುಭಿಷ್ಕು. ನೋಡಿ, ಇಲ್ಲಿ ನಾನು 2 ಕಪ್ಪಷ್ಟು ಪೇಪರ್ ಅವಲಕ್ಕಿ ಹೇಳ್ತೀವಲ್ಲ ಅದನ್ನು ತೊಗೊಂಡಿದ್ದೀವಿ. ಆ ಪೇಪರ್ ಅವಲಕ್ಕಿನ ಸ್ವಲ್ಪ ತೊಳೆದು ಅದ್ರ ನೀರನ್ನೆಲ್ಲ ಚೆಲ್ಬಿಟ್ಟು ಇಟ್ಕೊಳ್ಳೋಣ. ಅಷ್ಟೇ ಸಾಕು, ಅದು ತುಂಬ ಸಾಫ್ಟ್ ಆಗುತ್ತೆ. ನಾನು ಇವಾಗ ಮಾಡ್ತಾ ಇರೋದೊಂದು ಸ್ನ್ಯಾಕ್ಸ್ ರೆಸಿಪಿ, ಅದನ್ನು ತೊಳೆದು ಅದ್ರ ನೀರೆಲ್ಲ ಚೆಲ್ಲಿ ಹಾಗೆ ಇಟ್ಕೊಂಡಿದ್ದೀನಿ. ನಂತರ ಇವಾಗ ಇಲ್ಲಿ ಸಣ್ಣದಾಗಿ ಈರುಳ್ಳಿನ ಕಟ್ ಮಾಡ್ಕೊತಾ ಇದ್ದೀನಿ. ನಾನಿಲ್ಲಿ ಒಂದು 4 ಗಡ್ಡೆಯಷ್ಟು, ಮೀಡಿಯಮ್ ಸೈಜು 4 ಗಡ್ಡೆಯಷ್ಟು ಈರುಳ್ಳಿನ ಸಣ್ಣದಾಗಿ ಹೆಚ್ಕೊತಾ ಇದ್ದೀನಿ. ಇದರ ಜೊತೆಗೆ ಸ್ವಲ್ಪ ಹಸಿಮೆಣಸಿನ್ಕಾಯಿ, ಕೊತ್ತಂಬರಿ, ಒಂದು ಸಣ್ಣದು ಕ್ಯಾಪ್ಸಿಕಮ್, ಯೆಲ್ಲೋ ಕಲರ್ ಕ್ಯಾಪ್ಸಿಕಮ್ ಇತ್ತು ನನ್ನ ಹತ್ರ, ಹಾಗಾಗಿ ಅದನ್ನು ಕೂಡ ಹಚ್ಕೊಂಡು ಸೇರಿಸ್ಕೊಂಡಿದ್ದೀನಿ. ಇದಕ್ಕೆ ನಿಮಗೆ ಬೇರೆ ತರಕಾರಿಗಳು ಬೇಕು ಅಂದರೆ ಸೇರಿಸ್ಕೊಬೋದು. ಏನು ಕ್ಯಾರೆಟ್ ಹಾಕ್ಕೊಬೋದು, ಅಥವಾ ಸ್ವೀಟ್ ಕಾರ್ನ್ ಈ ಥರದ್ದೆಲ್ಲ ಕೂಡ ಸೇರಿಸ್ಕೊಬೋದು. ನನ್ನ ಹತ್ರ ಅದ್ಯಾವುದೂ ಅವೈಲಬಲ್ ಇರಲಿಲ್ಲ, ಅದಕ್ಕೋಸ್ಕರ ಈರುಳ್ಳಿ, ಕ್ಯಾಪ್ಸಿಕಮು ಮತ್ತು ಶುಂಠಿ, ಹಸಿಮೆಣಸಿನ್ಕಾಯಿ, ಕೊತ್ತಂಬರಿ ಹಾಕ್ಕೊಂಡಿದ್ದೀನಿ. ನಂತರ ಬೇಯಿಸಿರುವಂಥ ಆಲೂಗಡ್ಡೆನ ಸಿಪ್ಪೆ ತೆಗೆದು ಚೆನ್ನಾಗಿ ಸ್ಮ್ಯಾಶ್ ಮಾಡಿ ಇಟ್ಕೊಬೇಕಾಗತ್ತೆ. ಇದು ಒಂದು ಚೂರು ಗಂಟಿರಬಾರ್ದು, ಆ ರೀತಿ ನೀಟಾಗಿ ಸ್ಮ್ಯಾಶ್ ಮಾಡ್ಕೋಬೇಕಾಗತ್ತೆ. ನೋಡಿ, ಈ ರೀತಿ ನೀಟಾಗಿ ಸ್ಮ್ಯಾಶ್ ಮಾಡಿಕೊಂಡು ಈ ಆಲೂಗಡ್ಡೆನೂ ಕೂಡ ತೆಗೆದಿಟ್ಕೋಬೇಕಾಗತ್ತೆ. ನಾನು ಬೆಳಗ್ಗೆ ಸ್ನ್ಯಾಕ್ ತಿಂಡಿ ಆಗಿದ ನಂತರ ಬೇರೆ ಏನು ಕೆಲಸನೂ ಮಾಡಿಲ್ಲ, ಮಾಮೂಲಿ ನಾರ್ಮಲಾಗಿ ಮನೆ ಕೆಲಸ ಅಷ್ಟೇ. ಅದಕ್ಕೋಸ್ಕರ ಬೆಳಗ್ಗೆಯಿಂದ ಯಾವುದೇ ವೀಡಿಯೋ ಆಗಿಲ್ಲ. ನಂತರ ಮಗ ಬಂದಿದ್ದ ನಂತರ ವೀಡಿಯೋನ ಕಂಟಿನ್ಯೂ ಮಾಡ್ತಾ ಇರೋದು. ಸಂಜೆ ಮಕ್ಕಳಿಗೆ ಸ್ನ್ಯಾಕ್ಸ್ ಬೇಕು ಅಂತ ಹೇಳಿ ನಾನಿಲ್ಲಿ ಅವಲಕ್ಕಿ ಕಟ್ಲೆಟ್ನ ಮಾಡ್ತಾ ಇರುವಂಥದ್ದು. ನಾವೀಗಾಗಲೇ ನೆನೆಸಿರುವಂತಹ ಅವಲಕ್ಕಿ ಏನಿತ್ತು ಅದಕ್ಕೆ ನೀರೆಲ್ಲ ಚೆಲ್ಲಿ ಇಟ್ಕೊಂಡಿರಬೇಕು, ಅದು ಫುಲ್ ಗಟ್ಟಿ ಸಾಫ್ಟಾಗಿರುತ್ತೆ. ಅದಕ್ಕೆ ಬೇಯಿಸಿರುವಂತಹ ಸ್ಮ್ಯಾಶ್ ಮಾಡಿಟ್ಟಿರುವಂತಹ ಆಲೂಗೆಡ್ಡೆ, ಹಚ್ಕೊಂಡಿರುವಂತಹ ಈರುಳ್ಳಿ, ಕ್ಯಾಪ್ಸಿಕಮ್, ಹಸಿಮೆಣಸು ಮತ್ತು ಕೊತ್ತಂಬರಿ 1 ಕಪ್ಪಷ್ಟು, ಕಡಲೆ ಹಿಟ್ಟು 1/2 ಕಪ್ಪಷ್ಟು, ಅಕ್ಕಿ ಹಿಟ್ಟು, ರುಚಿಗೆ ತಕ್ಕಷ್ಟು ಉಪ್ಪು ಮತ್ತು ಸ್ವಲ್ಪ ರೆಡ್ ಚಿಲ್ಲಿ ಪೌಡರ್, ಇದಿಷ್ಟನ್ನು ಕೂಡ ಸೇರಿಸ್ಕೊಂಡು ಅದ್ರ ಜೊತೆಗೆ ಸ್ವಲ್ಪ ಅಜ್ವೈನ್ ಅದನ್ನು ಕೂಡ ಸ್ವಲ್ಪ ಕ್ರಶ್ ಮಾಡಿಬಿಟ್ಟು ಸೇರಿಸ್ಕೊಂಡು ನೀಟಾಗಿ ಕಲಸ್ಕೊಬೇಕಾಗತ್ತೆ. ಇದಕ್ಕೆ ನೀರು ಹಾಕುವಂತಹ ಅವಶ್ಯಕತೆ ಬರೋದಿಲ್ಲ, ಯಾಕಂದರೆ ಈಗಾಗಲೇ ನಾವು ಅವಲಕ್ಕಿಲೂ ಕೂಡ ನೀರಂಶ ಇರುತ್ತೆ, ಅದನ್ನು ನೆನೆಸಿಟ್ಕೊಂಡಿರ್ತೀವಿ. ಮತ್ತು ಆಲೂಗಡ್ಡೆ ಹಾಕಿದ್ದೀವಿ, ಅಷ್ಟೇ ಸಾಕು. ಇದಕ್ಕೆ ನೀವು ಅಕಸ್ಮಾತ್ ಏನಾದರೂ ನಿಮಗೆ ತೆಳಗಿದೆ, ಇನ್ನೊಂದು ಸ್ವಲ್ಪ ಇದು ಉಂಡೆ ಕಟ್ಟೋಷ್ಟು ಹದ ಬರಲಿಲ್ಲ ಅಂದರೆ ಇದಕ್ಕೆ ಇನ್ನೊಂದು ಸ್ವಲ್ಪ ನೀವು ಕಡಲೆ ಹಿಟ್ಟು ಅಥವಾ ಅಕ್ಕಿ ಹಿಟ್ಟನ್ನ ಸೇರಿಸ್ಕೊಬೋದು. ನನಗಿದು ಕರೆಕ್ಟಾಗಿ ಹದ ಬಂತು, ಹಾಗಾಗಿ ಇದನ್ನು ಕಲಸಿ ಇಟ್ಕೊಂಡಿದ್ದೀನಿ. ಇದು ಕಲಸ್ಬೇಕಾದ್ರೆ ಸ್ವಲ್ಪ ಕೈಗೆಲ್ಲ ಅಂಟದಂಗೆ ಆಗುತ್ತೆ, ಸ್ವಲ್ಪ ಎಣ್ಣೆ ಹಾಕ್ಕೊಬೋದು ನೀವು ಕೈಗೆ. ಇದಿಷ್ಟು ರೆಡಿಯಾಗಿದ್ದ ನಂತರ ಇದನ್ನು ಪಕ್ಕಕ್ಕೆ ಎತ್ತಿಡೋಣ. ನಾನಿಲ್ಲಿ 1/4 ಕಪ್ಪಷ್ಟು ಮೈದಾ ಹಿಟ್ಟನ್ನ ತೊಗೊಂಡಿದ್ದೀನಿ. ಮೈದಾ ಹಿಟ್ಟಿಗೆ ಸ್ವಲ್ಪ ನೀರು ಹಾಕಿ ಮಿಕ್ಸ್ ಮಾಡಿಕೊಂಡು ಒಂದು ಸ್ಲರಿ ಥರ ರೆಡಿ ಮಾಡಿ ಇಟ್ಕೊಬೇಕು. ಈ ಸ್ಲರಿ ರೆಡಿಯಾಗಿದ್ದ ನಂತರ ನಾವು ಬ್ರೆಡ್ ಕ್ರಂಪ್ಸ್ನಿಂದ ನಾವು ಇದನ್ನು ಈ ಸ್ಲರೀಲಿ ನಾವು ಮಾಡಿರುವಂತಹ ಕಟ್ಲೆಟ್ಗಳನ್ನ ರೆಡಿ ಮಾಡಿಕೊಂಡು ಹದ್ದಿ ಬ್ರೆಡ್ ಕ್ರಂಪ್ಸಲ್ಲೂ ಕೂಡ ಹದ್ದಿ ಕರಿಯುವಂಥದ್ದು. ಅದಕ್ಕೋಸ್ಕರ ಈ ಸ್ಲರಿನ ರೆಡಿ ಮಾಡ್ಕೊಂಡಿರೋದು. ಈ ಸ್ಲರಿ ರೆಡಿಯಾಗಿದ್ದ ನಂತರ ಸೈಡಲ್ಲಿಟ್ಟು ಈಗ ಬ್ರೆಡ್ ಕ್ರಂಪ್ಸ್ನ ಕೂಡ ಒಂದು ಪ್ಲೇಟ್ಗೆ ಹಾಕ್ಕೊತಾ ಇದ್ದೀನಿ. ನಾನು ಮನೇಲೇ ಮಾಡಿರುವಂತಹ ಬ್ರೆಡ್ ಕ್ರಂಪ್ಸ್ ಇದು, ಯಾಕಂದರೆ ಮನೇಲಿರುವಂತಹ ಬ್ರೆಡ್ನ ಸ್ವಲ್ಪ ರೋಸ್ಟ್ ಮಾಡಿಟ್ಕೊಂಡು ನಂತರ ಅದನ್ನ ಪೌಡ್ರ್ ಮಾಡಿ ಇಟ್ಕೊಂಡಿರುವಂತಹ ಬ್ರೆಡ್ ಕ್ರಂಪ್ಸ್. ನೋಡಿ, ಕಟ್ಲೆಟ್ನ ಈ ರೀತಿ ತಟ್ಕೋಬೇಕಾಗತ್ತೆ. ಜಾಸ್ತಿ ಪ್ರೆಸ್ ಮಾಡಬಾರ್ದು, ಮತ್ತು ಸ್ವಲ್ಪ ದಪ್ಪವಾಗೇ ಇರಬೇಕು. ಅಂದರೆ ತುಂಬ ತೆಳ್ಳಗೆ ತಟ್ಟಕ್ಕೋದ್ರೆ ಅದು ವಡೆ ರೀತಿ ಆಗಿಬಿಡುತ್ತೆ. ತುಂಬ ದಪ್ಪ ಇರಬೇಕು. ವಡೆ ಅಂದರೆ ಮಧ್ಯಭಾಗದಲ್ಲಿ ದಪ್ಪ ಇರುತ್ತೆ, ಎಡ್ಜಸ್ ಎಲ್ಲ ತುಂಬ ತೆಳ್ಳಗಿರುತ್ತೆ. ಆದರೆ ಕಟ್ಲೆಟ್ ಎಲ್ಲ ಭಾಗನೂ ಕೂಡ ಒಂದೇ ಈಕ್ವಲ್ ಸೈಜಲ್ಲಿರುತ್ತೆ. ಅದಕ್ಕೋಸ್ಕರ ಕಟ್ಲೆಟ್ನ ಯಾವುದೇ ಕಾರಣಕ್ಕೂ ತುಂಬ ಪ್ರೆಸ್ ಮಾಡೋದಕ್ಕೆ ಹೋಗಬಾರ್ದು. ದಪ್ಪ ದಪ್ಪವಾಗೇ ನಾನು ಯಾವ ರೀತಿ ತೋರಿಸ್ತಾ ಇದ್ದೀನಿ ಅದೇ ರೀತಿ ತಟ್ಕೊಂಡು ಅದನ್ನು ಸ್ಲರೀಲಿ ಹತ್ಕೊಂಡು ನಂತರ ಈ ಬ್ರೆಡ್ ಕ್ರಮ್ಸ್ ಏನಿದೆ ಅದರಲ್ಲಿ ಹೊರಳಿಸಿ ಎತ್ತಿಟ್ಕೊಳ್ಳೋಣ. ಇದೇ ರೀತಿ ಎಲ್ಲ ಕಟ್ಲೆಟ್ಗಳನ್ನು ಕೂಡ ನಾನು ರೆಡಿ ಮಾಡಿ ಇಟ್ಕೊತಾ ಇದ್ದೀನಿ. ಸುಮಾರು ಒಂದು 15-20 ಕಟ್ಲೆಟ್ಗಳಷ್ಟು ಆಗಿತ್ತು ನಾನು ಮಾಡಿರೋವಂತಹ ಮೆಷರ್ಮೆಂಟಲ್ಲಿ. ಇದಿಷ್ಟು ರೆಡಿ ಮಾಡಿ ಇಟ್ಕೊಂಡಿದ್ದ ನಂತರ ನಾನು ಎಣ್ಣೆಯಲ್ಲಿ ಇದನ್ನು ಒಂದೊಂದೇ ಕರಿಬೇಕಾಗತ್ತೆ. ಕರಿಯೋದು ಮೀನ್ಸ್ ಅದೇನಂತಂದರೆ ಡೀಪ್ ಫ್ರೈಯೋ ಅಲ್ಲ ಅಥವಾ ಶಾಲಾ ಫ್ರೈಯೋ ಅಲ್ಲ, ಆ ರೀತಿ ಮಾಡ್ಕೋಬೇಕಾಗತ್ತೆ. ನೋಡಿ, ಈ ರೀತಿ ಆಗಿದೆ. ಇವಾಗ ನಾನು ಒಂದು ಪ್ಯಾನಲ್ಲಿ ಎಣ್ಣೆ ಇಟ್ಕೊಂಡಿದ್ದೀನಿ. ಇದು ಡೀಪ್ ಫ್ರೈಗೆ ಆಗುವಷ್ಟು ಎಣ್ಣೆನೂ ಇಟ್ಕೊಳ್ಳಿಲ್ಲ, ಅಥವಾ ಶ್ಯಾಲೋ ಫ್ರೈ ಆಗುವಷ್ಟು ಕಡಿಮೆ ಎಣ್ಣೆನೂ ಕೂಡ ಇಟ್ಕೊಳ್ಳಿಲ್ಲ. ಇನ್ನು ಸ್ವಲ್ಪ ಜಾಸ್ತಿ ಶ್ಯಾಲೋ ಫ್ರೈಗಿಂತ ಸ್ವಲ್ಪ ಜಾಸ್ತಿ ಡೀಪ್ ಫ್ರೈಗಿಂತ ಸ್ವಲ್ಪ ಕಡಿಮೆ ಎಣ್ಣೆನ ಇಟ್ಕೊಂಡು ನಾವು ಇದನ್ನು ಕರ್ಕೊಬೇಕಾಗತ್ತೆ. ಒಂದೊಂದೇ ಹಾಕ್ಕೊಂಡು ಇದನ್ನು ನೀಟಾಗಿ ಎರಡೂ ಸೈಡು ಕೂಡ ನೀಟಾಗಿ ಕರ್ಕೊಬೇಕಾಗತ್ತೆ. ಇದು ಕರ್ದದ ನಂತರ ತುಂಬ ಕ್ರಿಸ್ಪಿಯಾಗತ್ತೆ, ತುಂಬ ಟೇಸ್ಟಿಯಾಗತ್ತೆ ಅಂತಲೇ ಹೇಳ್ಬೋದು. ಇದನ್ನು ನಾವು ಟೊಮೆಟೊ ಸಾಸ್ ಜೊತೆ ಸರ್ವ್ ಮಾಡಿದ್ರೆ ತುಂಬ ಚೆನ್ನಾಗಿರುತ್ತೆ, ತುಂಬ ಟೇಸ್ಟಿಯಾಗಿರುತ್ತೆ. ಮಳೆ ಬರ್ತಾ ಇರುವಂತಹ ಟೈಮಲ್ಲಿ, ಸಂಜೆ ಮಕ್ಕಳು ಸ್ಕೂಲಿಂದ ಬಂದಂತಹ ಟೈಮ್ಗಳಲ್ಲಿ ಇದನ್ನು ಮಾಡಿಕೊಟ್ರೆ ಅವ್ರಿಗೆ ತುಂಬ ಇಷ್ಟಪಟ್ಟು ತಿಂತಾರೆ ಅಂತಲೇ ಹೇಳ್ಬೋದು. ನೋಡಿ, ಇವಾಗ ರೆಡಿಯಾಗಿದೆ.
ಈ ಥರ ಫುಲ್ಲು ಗೋಲ್ಡನ್ ಬ್ರೌನ್ ಕಲರ್ ಬರಬೇಕು ಅಲ್ಲಿವರೆಗೂ ಕೂಡ ಚೆನ್ನಾಗಿ ಕರಿಬೇಕಾಗತ್ತೆ. ಅದೇ ರೀತಿ ನಾನು 2-3 ಬ್ಯಾಚ್ಗಳಲ್ಲಿ ಎಲ್ಲ ಕಟ್ಲೆಟ್ಗಳನ್ನ ಕರ್ಕೊಂಡೆ ಅಂತಲೇ ಹೇಳ್ಬೋದು. ಒಂದು ಬ್ಯಾಚ್ ರೆಡಿಯಾಗೋ ಅಷ್ಟರಲ್ಲಿ ನಾವು ಇನ್ನೊಂದಷ್ಟು ಕಟ್ಲೆಟ್ಗಳನ್ನ ಬ್ರೆಡ್ ಕ್ರಮ್ಸಲ್ಲೆಲ್ಲ ಉರುಳಿಸಿ ಇಟ್ಕೊಬೋದು. ಪದೇ ಎಲ್ಲನೂ ಕೂಡ ಒಂದೇ ಸಲ ರೆಡಿ ಮಾಡಿ ಇಟ್ಕೋಬೇಕು ಅಂತ ಇಲ್ಲ, ಒಂದು ಬ್ಯಾಚ್ಗಾಗುವಷ್ಟು ಒಂದು ಸಲ ರೆಡಿ ಮಾಡಿ ಇಟ್ಕೊಬೋದು. ನೋಡಿ ಈ ರೀತಿ ನಾನು ಮಕ್ಳಿಗೆಲ್ಲ ಸರ್ವ್ ಮಾಡಿದ್ದೆ. ಸ್ವಲ್ಪ ಟೊಮೆಟೊ ಕೆಚಪ್ ಜೊತೆ ಈ ರೀತಿ ಸರ್ವ್ ಮಾಡಿದ್ದೆ. ತುಂಬ ಕ್ರಿಸ್ಪಿಯಾಗಿ ತುಂಬ ಟೇಸ್ಟಿಯಾಗಿರುವಂತಹ ಅವಲಕ್ಕಿ ಕಟ್ಲೆಟ್ನ ಖಂಡಿತವಾಗ್ಲೂ ಒಂದು ಸಲ ನೀವು ಮನೇಲಿ ಟ್ರೈ ಮಾಡಿ ನೋಡಿ. ಎಲ್ರಿಗೂ ಕೂಡ ತುಂಬ ಅಂದರೆ ತುಂಬ ಇಷ್ಟ ಆಗುತ್ತೆ. ಮಕ್ಕಳೂ ಕೂಡ ತುಂಬ ಇಷ್ಟಪಟ್ಟು ತಿನ್ನುವಂಥ ಒಂದು ರೆಸಿಪಿ, ಮಕ್ಕಳಿಗೆ ಅಂತಲ್ಲ ದೊಡ್ಡವ್ರಿಗೂ ಕೂಡ ತುಂಬ ಇಷ್ಟ ಆಗುತ್ತೆ. ಇವಾಗ ಅಡುಗೆ ಕೆಲಸ ಶುರು ಮಾಡಿದ್ದೀನಿ. ಇವಾಗ ಟೈಮ್ ಬಂದು ಸುಮಾರು ಒಂದು 5 ಗಂಟೆ ಆಗಿದೆ. ಮಕ್ಕಳಿಗೆ ಕಟ್ಲೆಟ್ ಎಲ್ಲ ಮಾಡಿಕೊಟ್ಟಿದ್ದಾಯಿತು, ಇವಾಗ ಅಡುಗೆ ಶುರು ಮಾಡಿದ್ದೀನಿ. ಕರೆಂಟ್ ಬೇರೆ ಇಲ್ಲ. ಕರೆಂಟ್ ಯಾಕಿಲ್ಲ ಅಂತಂದರೆ ನಾನು ಇವಾಗಾಗಲೇ ಹೇಳಿದ್ದೆ, ನಮ್ಮ ಮನೇಲಿ ಸ್ವಲ್ಪ ಏನೋ ಪ್ರಾಬ್ಲಮ್ ಆಗಿದೆ, ಈ ಸಲ ಕರೆಂಟ್ ಬಿಲ್ ಕೂಡ ಜಾಸ್ತಿ ಆಗಿದೆ ಅಂತ. ಅದು ಇನ್ನೂ ಪ್ರಾಬ್ಲಮ್ ಸರಿ ಹೋಗಿಲ್ಲ. ನಾವು ಕರೆಸ್ತಾನೆ ಇದ್ದೀವಿ ಎಲೆಕ್ಟ್ರಿಷಿಯನ್, ಅವ್ರು ಅಲ್ಲಿ ನೋಡ್ತಾರೆ ಇಲ್ಲಿ ನೋಡ್ತಾರೆ, ಹಿಂಗೆ ಏನೋ ಒಂದು ಮಾಡ್ತಿದ್ದಾರೆ. ಅದಿನ್ನೂ ಕಂಪ್ಲೀಟಾಗಿ ಸರಿ ಹೋಗಲಿಲ್ಲ. ಈಗಲೂ ಕೂಡ ಎಲೆಕ್ಟ್ರಿಷಿಯನ್ ಬಂದು ಎಲ್ಲ ಚೆಕ್ ಮಾಡ್ತಿದ್ದಾರೆ. ಹಾಗಾಗಿ ಮೇನ್ ಸ್ವಿಚ್ ಆಫ್ ಮಾಡಿರೋದ್ರಿಂದ ಕರೆಂಟ್ ಇಲ್ಲ. ನಾನು ಅಡುಗೆ ಮಾಡಬೇಕು, ಮತ್ತು ಇಡ್ಲಿಗೆ ಅಕ್ಕಿ ನೆನೆಸಿದ್ದೀನಿ, ಅಕ್ಕಿ ರುಬ್ಬಬೇಕು, ಏನು ಮಾಡೋದಂತ ಗೊತ್ತಾಗಿಲ್ಲ. ಅದಕ್ಕೆ ಸ್ವಲ್ಪ ಆದಷ್ಟು ಎಷ್ಟು ಕೆಲಸ ಆಗುತ್ತೋ ಅಷ್ಟು ಕೆಲಸ ಮಾಡ್ಕೋತಾ ಇರೋಣ ಅಂತ ಹೇಳಿ ಸೋರೆಕಾಯಿ ಸಾಂಬಾರು ಮಾಡೋದಕ್ಕೆ ಸೋರೆಕಾಯಿ ಹಚ್ಚಿಟ್ಕೊಂಡಿದ್ದೀನಿ. ನೋಡ್ಬೋದು ನೀವಿಲ್ಲಿ ಇದು ಬಂದು ಯಾರ್ಯಾರು ಗೊತ್ತಿಲ್ಲ, ನನಗಂತೂ ಗೊತ್ತಿಲ್ಲ, ಸುಮಾರು ಜನಕ್ಕೆ ಗೊತ್ತಿರಲ್ಲ ಅನ್ಕೊತೀನಿ. ಇದು ಕರಳೆ ಅಂತ ಹೇಳಿ, ಇದ್ರ ಬಿದಿರಿನ ಮೊಳಕೆ, ಮೊಳಕೆ ಬಂದಾಗ ಹೇಗಿರುತ್ತೆ ಬಿದಿರು ಅದು ಅದನ್ನು ಉಪಯೋಗಿಸ್ಕೊಂಡು ಬೆಳಗ್ಗೆ ಸಾಂಬಾರು ಮಾಡಬೇಕು ನಾಳೆ ಮಧ್ಯಾಹ್ನ. ಅದಕ್ಕೆ ಇವತ್ತು ನಮ್ಮ ನಾದಿನಿ ತಂದುಕೊಟ್ಬಿಟ್ಟು ಹೋಗಿದ್ದಾರೆ, ಅದನ್ನೆಲ್ಲ ಕ್ಲೀನ್ ಮಾಡ್ಕೊಬೇಕು, ಅದೊಂದು ಕೆಲಸ ಇದೆ. ಇವಾಗ ಎಲ್ಲ ಅವ್ರದ್ದು ಎಲೆಕ್ಟ್ರಿಷಿಯನ್ ಕೆಲಸ ಎಲ್ಲ ಮುಗಿದು ಹೋಗೋ ಅಷ್ಟರಲ್ಲಿ ಸುಮಾರು 7 ಗಂಟೆ ಆಗಿತ್ತು. ಇವಾಗ ನಾನು ಅಕ್ಕಿನ ರುಬ್ತಾ ಇದ್ದೀನಿ, ಜೊತೆಗೆ ಮಸಾಲೆ ಕೂಡ ರುಬ್ಕೋಬೇಕು ಇದಕ್ಕೆ ಸಾಂಬಾರ್ಗೆ. ಮಸಾಲೆ ರುಬ್ಬಿಟ್ಟು ಅದೇ ಜಾರಿಂದ ನಾನು ಇವಾಗ ಅಕ್ಕಿನ ರುಬ್ತಾ ಇರುವಂಥದ್ದು. ಅಕ್ಕಿ ರುಬ್ಬಬೇಕು ಪಕ್ಕದಲ್ಲಿ, ಸಾಂಬಾರು ಮಾಡ್ತಾ ಇದ್ದೀನಿ, ಇಲ್ಲಿ ತರಕಾರಿ ಹೆಚ್ತಾ ಇದ್ದೀನಿ, ಪಾತ್ರೆ ತೊಳಿಬೇಕು. ಹೊರಗಡೆ ಕರಳೆ ಬೇರೆ ಇದೆ, ಅದು ಬಿದಿರಿನ ಮೊಳಕೆನ ಕರಳೆ ಅಂತಲೇ ಕರೆಯೋದು ನಮ್ಮ ಕಡೆಯೆಲ್ಲ. ನೀವೆಲ್ಲ ಹೇಗೆಲ್ಲ ಕರಿತೀರಾ ಅಂತ ಅದನ್ನು ನಮಗೆ ಕಮೆಂಟ್ ಬಾಕ್ಸಲ್ಲಿ ಕಮೆಂಟ್ ಮಾಡಿ ತಿಳಿಸಿ. ಮಲ್ಟಿ ಟಾಸ್ಕಿಂಗ್ ಅಂತೀವಲ್ಲ, ಆ ರೀತಿ ಕೆಲಸ ಮಾಡ್ತಿದ್ದೀನಿ. ಯಾಕಂದರೆ ನನಗೆ ಈಗ ಟೆನ್ಷನ್ ಶುರು ಆಯಿತು, ಯಾಕಂತಂದರೆ ಇವಾಗ 7 ಗಂಟೆ ಆಗಿದೆ, ಈಗ ಬೇರೆ ಸ್ವಲ್ಪ ಮಳೆ ಬೇರೆ ಬರ್ತಿದೆ ಬೆಳಗ್ಗೆಗೆ. ಇಡ್ಲಿಗೆ ಪರ್ಮೆಂಟೇಷನ್ ಆಗಿಲ್ಲ ಅಂದರೆ ಹಿಟ್ಟು ಸರಿಗೆ ಇಡ್ಲಿ ಬರೋದಿಲ್ಲ. ಈ ಸುಮಾರು ಒಂದು ಕೋಲ್ಡ್ ಸೀಸನ್ ಇದ್ದಾಗ ಸ್ವಲ್ಪ ಬೇಗನೆ ರುಬ್ಬಿಟ್ಬಿಟ್ರೆ ಚೆನ್ನಾಗಿ ಪರ್ಮೆಂಟೇಷನ್ ಆಗುತ್ತೆ, ಲೇಟ್ ಆಗಿಬಿಟ್ರೆ ಪರ್ಮೆಂಟೇಷನ್ ಆಗೋಲ್ಲ. ಅದೊಂದು ಟೆನ್ಷನಲ್ಲಿ 7 ಗಂಟೆ ಆಗೋಯ್ತಲ್ಲ ಅಂತೇಳಿ ನಾನು ರುಬ್ತಾ ಇದ್ದೀನಿ. ಮತ್ತು ಪಕ್ಕದಲ್ಲಿ ಹಾಗೆ ತರಕಾರಿ ಹೆಚ್ಕೊತಾ ಇದ್ದೀನಿ, ಮತ್ತು ಸೋರೆಕಾಯಿ ಸಾಂಬಾರು ಮಾಡೋದಕ್ಕೆ ಏನೇನು ಬೇಕು ಅದನ್ನೆಲ್ಲ ರೆಡಿ ಮಾಡ್ಕೊತಾ ಇದ್ದೀನಿ. ಹೀಗೆ ಮಲ್ಟಿ ಟಾಸ್ಕಿಂಗ್ ಅಂತಾರಲ್ಲ ಆ ಥರ ಆಗಿಬಿಡ್ತು. ನನಗೆ 7 ಗಂಟೆವರೆಗೂ ಕರೆಂಟ್ ಇರಲಿಲ್ಲ ಮನೇಲಿ, ಆಫ್ ಮಾಡಿಬಿಟ್ಟಿದ್ರು. 7 ಗಂಟೆ ಅವ್ರು ಹೋಗಿದ್ದ ನಂತರನೇ ಆ ಮೇನ್ ಸ್ವಿಚ್ ಆಫ್ ಆನ್ ಮಾಡಿಕೊಂಡು ಇವಾಗ ಅಕ್ಕಿ ರುಬ್ತಾ ಇದ್ದೀನಿ. ನನಗೆ ಗೊತ್ತಿಲ್ಲ ಅವ್ರು ಬರ್ತಾರೆ ಅಂತ ಏನಾದರೂ, ನಂಗೆ ಸ್ವಲ್ಪ ಐಡಿಯಾ ಇದ್ದಿದ್ರು ಕೂಡ ನಾನು ಅಕ್ಕಿ ನೆನೆಸ್ತಾ ಇರಲಿಲ್ಲ, ಎಷ್ಟೊತ್ತಾಗುತ್ತೋ ಏನೋ ಅಂತ ಹೇಳಿ ಅಕ್ಕಿ ನೆನೆಸ್ತಾ ಇರಲಿಲ್ಲ. ಬಟ್ ಅವ್ರು ಬರೋದೇ ನನಗೆ ಗೊತ್ತಿರಲಿಲ್ಲ, ಹಾಗಾಗಿ ಅಕ್ಕಿ ನೆನೆಸ್ಬಿಟ್ಟಿದೆ. ನೋಡೋಣ ಆದಂಗೆ ಆಗಲಿ ಅಂತ ಹೇಳಿ ಅಕ್ಕಿ ರುಬ್ತಾ ಇದ್ದೀನಿ. ಅಕ್ಕಿ ರುಬ್ಕೊಂಡು ಏನು ಸೋರೆಕಾಯಿ ಸಾಂಬಾರಿಗೂ ಕೂಡ ರೆಡಿ ಮಾಡ್ಕೊತಾ ಇದ್ದೀನಿ. ಹಾಗೆಯೇ ಪಾತ್ರೆಗಳು ಕೂಡ ಎಷ್ಟೊಂದು ಆಗ್ತಿದೆ. ಅವ್ರು ಕೆಲಸ ಮಾಡಬೇಕಾದ್ರೆ ನಾವು ಅಡುಗೆ ಮನೇಲಿ ಕೂಡ ಕೆಲಸ ಮಾಡೋದಕ್ಕಾಗಲ್ಲ, ಅದು ಕೊಡಿ ಇದು ಕೊಡಿ ಅಂತ ಕರೀತಾ ಇರ್ತಾರೆ. ಹಾಗಾಗಿ ಅವ್ರ ಕೆಲಸಗಳು ಆಗ್ತಾಯಿರುತ್ತೆ, ಮತ್ತು ಅವ್ರಿಗೆ ಟೀ ಕಾಫಿ ಅಂತ ಅದೇ ಒಂದಷ್ಟು ಟೈಮ್ ಹಿಡಿದ್ಬಿಡುತ್ತೆ. ಇವಾಗ ಡಬ್ಬ ಡಬ್ಬ ಅಂತ ಕೆಲಸ ಮಾಡ್ತಾ ಇದ್ದೀನಿ. ಅಷ್ಟರಲ್ಲಿ ಹಸ್ಬೆಂಡ್ ಬಂದು ನಾನು ಕರಳೆಲ್ಲ ಸ್ವಲ್ಪ ಕ್ಲೀನ್ ಮಾಡ್ಕೊತಾ ಇರ್ತೀನಿ, ಅಲ್ಲಿವರೆಗೂ ಕೊಡು ಅಂತ ಹೇಳಿ ಚಾಕ್ ತೊಗೊಂಡೋದ್ರು. ಅವ್ರು ಸ್ವಲ್ಪ ಮಾಡ್ತಾಯಿರಲಿ, ಅಷ್ಟರಲ್ಲಿ ನಾನು ನನ್ನ ಕೆಲಸ ಎಲ್ಲ ಮುಗಿಸ್ಬಿಡೋಣ ಅಂತ ಹೇಳಿ ಇವಾಗ ಅಡುಗೆನ ಮಾಡ್ತಾ ಇರೋವಂಥದ್ದು. ಹೆಣ್ಮಕ್ಳಿಗೆ ಏನೇ ಕಷ್ಟ ಇರಲಿ, ಏನೇ ಪ್ರಾಬ್ಲಮ್ ಇರಲಿ, ಮಾಡೋ ಕೆಲಸಗಳಂತೂ ಕಂಪ್ಲೀಟಾಗಿ ಮಾಡಲೇಬೇಕಾಗತ್ತೆ. ಯಾರು ಸಾಯಲಿ, ಯಾರು ಹುಟ್ಟಲಿ, ಅಥವಾ ಯಾರಿಗೆ ಹುಷಾರಿರಲಿ, ನಮಗೆ ಹುಷಾರಿರದೇ ಇದ್ರೂ ಪರವಾಗಿಲ್ಲ, ಆದರೆ ಅಡುಗೆ ಕೆಲಸಗಳು, ಮನೆ ಕೆಲಸಗಳಂತೂ ಮಾಡಲೇಬೇಕಾಗತ್ತೆ. ಅದು ಒಬ್ಬೊಬ್ಬರೇ ಇರುವಂತಹ ಮನೆಗಳಲ್ಲಿ, ಹೆಣ್ಮಕ್ಳು ಒಬ್ಬೊಬ್ಬರೇ ಇರುವಂತಹ ಮನೆಗಳಲ್ಲಂತೂ ಇದಂತೂ ಕಂಪಲ್ಸರಿಯಾಗಿ ಹೊರಗಡೆ ತಂದು ಎಷ್ಟು ದಿನ ಅಂತ ತಿನ್ನೋಕ್ಕಾಗತ್ತೆ ಅಲ್ವಾ. ಆದರೆ ಮನೇಲಿ ಯಾವಾಗ್ಲೂ ಎನಿ ಟೈಮ್ ಅಂದರೆ ಯಾವ ಜಾಬ್ಗೂ ರಜಾ ಅನ್ನೋದಿರುತ್ತೆ, ಬಟ್ ಹೆಣ್ಮಕ್ಳುಗಳಿಗೆ ಮಾತ್ರ ರಜಾ ಅನ್ನೋದಿರೋದಿಲ್ಲ. ಪ್ರತಿಯೊಂದು ದಿವಸವೂ ನಮಗೆ ವರ್ಕಿಂಗ್ ಡೇ ಅಂತಲೇ ಹೇಳ್ಬೋದು. ಸಂಡೇ ಎಲ್ಲರಿಗೂ ರಜಾ ಇರುತ್ತೆ, ಆದರೆ ನಮ್ಮಂತಹ ಹೌಸ್ ವೈಫ್ಗಳಿಗೆ ಸಂಡೇ ಕೂಡ ರಜಾ ಇರೋದು. ಸಂಡೇ ನಮಗೆ ಫುಲ್ ಡ್ಯೂಟಿ ಅಂತಲೇ ಹೇಳ್ಬೋದು, ಬೆಳಗ್ಗೆಯಿಂದ ಸಂಜೆವರೆಗೂ ಫುಲ್ ಡ್ಯೂಟಿನೇ ಇರುತ್ತೆ. ಯಾಕಂದರೆ ವೀಕ್ಲಿ ನಾವು ಮಾಡುವಂತಹ ರೆಸಿಪಿಗಳಿಗೆ ಎಲ್ಲ ರೆಡಿ ಮಾಡ್ಕೊಬೇಕಾಗತ್ತೆ,
ಪ್ರಿಪ್ರೇಷನ್ ಮಾಡ್ಕೋಬೇಕಾಗತ್ತೆ. ನಂತರ ಹಾಗೆ ಈ ನಾನ್ ವೆಜ್ಗಳು ಬೇರೆ ಇರುತ್ತೆ ಅವತ್ತು, ಮಕ್ಳುಗಳು ಮನೇಲಿರ್ತಾರೆ, ಹಸ್ಬೆಂಡ್ ಮನೇಲಿರ್ತಾರೆ, ಅವರು ಇನ್ನೇನೇನೋ ಕೇಳ್ತಾ ಇರ್ತಾರೆ, ಈ ಬೇರೆ ಬೇರೆ ಏನೇನೋ ಕೆಲಸಗಳು, ಮತ್ತು ಸಂಡೇ ಅಂದರೆ ಫಂಕ್ಷನ್ಗಳು ಇರುತ್ತೆ, ಅದನ್ನೆಲ್ಲ ಅಟೆಂಡ್ ಮಾಡಬೇಕು. ಇಷ್ಟೆಲ್ಲ ಕೆಲಸಗಳನ್ನ ಮಾಡ್ಕೊಂಡು ಒಂಥರ ಮಿಷಿನ್ ಥರ ಆಗ್ಬಿಟ್ಟಿರ್ತೀವಿ ನಾವು. ಮತ್ತು ಸಣ್ಣ ಪುಟ್ಟ ಒಂದು ಸ್ವಲ್ಪ ಸ್ಟ್ರೆಸ್ ಆದ್ರೂ ಕೂಡ ತುಂಬ ಕೋಪ ಬರೋದು, ಈ ಥರದ್ದೆಲ್ಲ ಜಾಸ್ತಿ ಆಗ್ಬಿಡುತ್ತೆ. ಯಾಕಂದರೆ ನಮ್ಗೆ ಅಷ್ಟೊಂದು ಇನ್ವಾಲ್ವ್ ಆಗಿಬಿಟ್ಟಿರ್ತೀವಿ ಆ ಕೆಲಸಗಳಲ್ಲಿ. ಈ ಟೈಮಿಂಗ್ ಆಗಬೇಕು ಅಂತ ಅಂದ್ಕೊಂಡ್ರೆ ಆ ಟೈಮಿಂಗ್ ಆಗಿಬಿಡ್ಬೇಕು, ಇಲ್ಲಾಂದರೆ ಟೆನ್ಷನ್ ಆಗಿಬಿಡುತ್ತೆ ನಮಗೆ. ನನಗಂತೂ ಆಗಿಬಿಡತ್ತೆ ಆ ಟೈಮಿಂಗಲ್ಲಿ ಆ ಕೆಲಸ ಆಗಿಲ್ಲ ಅಂತಂದರೆ ಫುಲ್ಲು ಟೆನ್ಷನ್ ಮಾಡ್ಕೊಂಬಿಡ್ತೀನಿ. ನಿಮಗೂ ಎಲ್ಲರಿಗೂ ಹಾಗೆ ಆಗುತ್ತೋ ಏನೋ ಗೊತ್ತಿಲ್ಲ. ನಿಮಗೂ ಆ ಥರ ಆದರೆ ದಯವಿಟ್ಟು ಕಮೆಂಟಲ್ಲಿ ಕಮೆಂಟ್ ಮಾಡಿ ತಿಳಿಸಿ, ಹೇಗೆ ನಿಮಗೆ ಯಾವ ರೀತಿ ನಿಮ್ಮ ಕೆಲಸಗಳು ಆಗಲಿಲ್ಲ ಅಂದರೆ ನೀವು ಯಾವ ರೀತಿ ಥಿಂಕ್ ಮಾಡ್ತೀರಾ ಅನ್ನೋದನ್ನ. ನಂತರ ಹಾಗೆ ಕುಕ್ಕರ್ಗೆ ಮಸಾಲೆ ಎಲ್ಲ ಹಾಕಿ ಕುದಿಯೋದಕ್ಕೆ ಇಟ್ಟಿದ್ದೀನಿ. ಅಕ್ಕಿ ಎಲ್ಲ ರುಬ್ಬಿದ್ದಾಯಿತು, ಉದ್ದಿನ ಬೇಳೆನ ರುಬ್ಬೋದಕ್ಕಿಟ್ಟು ಒಂದಷ್ಟು ಪಾತ್ರೆಗಳಿತ್ತು ಅದನ್ನು ತೊಳೆದ್ಬಿಡೋಣ ಅಂತೇಳಿ ಪಾತ್ರೆಗಳನ್ನು ಕೂಡ ತೊಳೆದಿಟ್ಕೊತಾ ಇದ್ದೀನಿ. ನಂತರ ಅಕ್ಕಿ ಎಲ್ಲ ಕಂಪ್ಲೀಟಾಗಿ ರುಬ್ಬಿದ ನಂತರ ಎಲ್ಲನೂ ಕೂಡ ಮಿಕ್ಸ್ ಮಾಡಿ, ನಾನು ಉಪ್ಪು ಮತ್ತು ಸೋಡಾ ಏನು ಸೇರಿಸ್ತಾ ಇಲ್ಲ, ಬೆಳಗ್ಗೆ ಸೇರಿಸ್ಕೊಳ್ಳೋಣ ಅಂತ ಹೇಳಿ ನೀಟಾಗಿ ಅದನ್ನು ಏನು ಹೇಳ್ತೀವಿ ಚೆನ್ನಾಗಿ ಕಲಿಸ್ಕೊಬೇಕಾಗತ್ತೆ. ಅದೊಂದು ಫ್ಲಫಿನೆಸ್ ಬರಬೇಕು, ಅಲ್ಲಿವರೆಗೂ ಕೂಡ ಚೆನ್ನಾಗಿ ಕಲಿಸ್ಕೊಂಡ್ರೆ ಚೆನ್ನಾಗಿ ಫರ್ಮೆಂಟೇಷನ್ ಆಗುತ್ತೆ, ಫ್ಲಫಿನೆಸ್ ಬರಬೇಕದು. ಉದ್ದು ಚೆನ್ನಾಗಿ ರುಬ್ಬಿರಬೇಕು ನುಣ್ಣಗೆ, ಮತ್ತು ಅದನ್ನು ಹಾಕಿ ಕಲಿಸಿದಾಗ ಫ್ಲಫಿನೆಸ್ ಬರಬೇಕು ಚೆನ್ನಾಗಿ. ಆ ಫ್ಲಫಿನೆಸ್ ಬಂದಾಗಲೇ ತುಂಬ ಚೆನ್ನಾಗಿ ಆಗುವಂಥದ್ದು ಇಡ್ಲಿ. ನೋಡಿ ಈ ರೀತಿ ನೀಟಾಗಿ ಕಲಿಸ್ಕೊಂಡು ಅವನ್ನ ಇವಾಗ ನಾನು ಇದು ಫರ್ಮೆಂಟೇಷನ್ ಆಗುತ್ತೋ ಆಗಲ್ವೋ ಅಂತ ನಂಗೆ ಡೌಟ್ ಶುರು ಆಗಿದೆ. ಇವಾಗ ಸುಮಾರು 7:30 ಆಗಿಬಿಟ್ಟಿದೆ ನಾನು ಅಕ್ಕಿ ಎಲ್ಲ ರುಬ್ಬೋ ಅಷ್ಟರಲ್ಲಿ. ಏನು ಮಾಡಿದ್ರು ಅದು ಫರ್ಮೆಂಟೇಷನ್ ಆಗಿಲ್ಲ ಅಂದರೆ ಇಡ್ಲಿ ಯಾರೂ ಮುಟ್ಟೋದೇ ಇಲ್ಲ, ದೋಸೆ ಹಾಕಿದ್ರೂ ಚೆನ್ನಾಗಿ ಬರೋದಿಲ್ಲ. ಅದಕ್ಕೋಸ್ಕರ ಏನು ಮಾಡ್ತಾಯಿದ್ದೀನಿ ಅಂದರೆ ಇವಾಗ ಈಗಾಗಲೇ ಲಾಸ್ಟ್ ಟೈಮ್ ಕೂಡ ಇದೇ ರೀತಿ ಮಾಡ್ಕೊಂಡಿದ್ದೆ ನಾನು, ಅವಾಗ ತುಂಬ ಚೆನ್ನಾಗಿ ಫರ್ಮೆಂಟೇಷನ್ ಬಂದಿತ್ತು. ಅದಕ್ಕೋಸ್ಕರ ಈ ಮೆಥಡ್ನೆ ಇವಾಗಲೂ ಕೂಡ ಉಪಯೋಗಿಸ್ತಾ ಇದ್ದೀನಿ. ಅದೇನಂದರೆ ಓವನ್ನ ನಾನು ಇವಾಗ ಒಂದು 2 ನಿಮಿಷ ಪ್ರೀ ಇಟ್ಗೆ ಇಡ್ತಾ ಇದ್ದೀನಿ. ಪ್ರೀ ಇಟ್ ಮಾಡಿಕೊಂಡು ನಂತರ ಅದರಲ್ಲಿ ಈ ದೋಸೆ ಹಿಟ್ಟೇನಿದೆ ಅದನ್ನು ಇಡೋವಂಥದ್ದು. ನೋಡಿ ಈಗ ಪ್ರೀ ಇಟ್ ಮಾಡೋದಕ್ಕೆ 2 ನಿಮಿಷ ಇಟ್ಟಿದ್ದೀನಿ. ಅದ್ರ ಮಿಡಲಲ್ಲಿ ಮಿಕ್ಸಿ ಏನಿದೆ ಅದನ್ನೆಲ್ಲ ಕ್ಲೀನ್ ಮಾಡಿ ಎತ್ತಿಡ್ತಾ ಇದ್ದೀನಿ. ಯಾಕಂದರೆ ಈಗ ಅಕ್ಕಿ ಸಾಂಬಾರ್ಗೆ ಮಸಾಲೆ ಎಲ್ಲ ರುಬ್ಕೊಂಡಿದೆ ಅಲ್ವಾ, ಎಲ್ಲ ಗಲೀಜಾಗಿರುತ್ತೆ. ಪ್ರತಿ ಸಲ ಉಪಯೋಗಿಸ್ದಾಗಲೂ ಅಷ್ಟೇ ಮಿಕ್ಸಿನ ಒಂದು ಸಲ ನೀಟಾಗಿ ವೈಪ್ ಮಾಡಿ ಇಟ್ಬಿಟ್ರೆ ನೀಟಾಗಿರುತ್ತೆ. ಅದನ್ನು ಹಾಗೆ ಬಿಟ್ಟರೆ ಎಲ್ಲ ಗಲೀಜೆಲ್ಲ ಅದರ ಮೇಲೆ ಇಟ್ಕೊಂಡು ಕಲರೇ ಚೇಂಜ್ ಆಗಿಬಿಡುತ್ತೆ. ಮಿಕ್ಸಿ ಬ್ಲ್ಯಾಕ್ ಆದರೆ ಪರವಾಗಿಲ್ಲ, ವೈಟ್ ಆದರೆ ಅಂತೂ ಕಲರೇ ಚೇಂಜ್ ಆಗಿಬಿಡುತ್ತೆ, ಎಲ್ಲೋ ಕಲರ್ ಆಗಿಬಿಟ್ಟಿರುತ್ತೆ. ಅದಕ್ಕೋಸ್ಕರ ಪ್ರತಿ ಸಲ ನಾವು ಮಿಕ್ಸಿ ಯೂಸ್ ಮಾಡಿದಾಗ ಒಂದು ಸಲ ವೈಪ್ ಮಾಡಿಟ್ರೆ ತುಂಬ ಒಳ್ಳೆಯದು. ನೋಡಿ ಇವಾಗ ಅವನ್ನಲ್ಲಿ 2 ನಿಮಿಷ ಇಟ್ಟಿದ್ದಾಯಿತು, ಪ್ರೀ ಹೀಟ್ ಆಗಿದ್ದಾಗಿದೆ. ಇವಾಗ ಅದನ್ನು ತೆಗೆದು ಇವಾಗ ಏನಿದೆ ನಮ್ಮದು ದೋಸೆ ಇಟ್ಟು ಅದನ್ನು ಇಡೋಣ. ಈಗ ಕಂಪ್ಲೀಟಾಗಿ ನಾನು ಆಫ್ ಮಾಡ್ತಾ ಇದ್ದೀನಿ ಅವನ್ನ. ಆಫ್ ಮಾಡಿಬಿಟ್ಟು ದೋಸೆ ಇಟ್ಟೇನಿತ್ತು ಅದನ್ನು ಇಡ್ತಾ ಇದ್ದೀನಿ. ಇದು ಕರೆಕ್ಟಾಗಿ ಆ ಅವನ್ ಸೈಜಲ್ಲೇ ಫಿಕ್ಸ್ ಆಗಿಬಿಡುತ್ತೆ. ಅದಕ್ಕೋಸ್ಕರ ಪ್ಲೇಟ್ನ ತೆಗೆದು ನಂತರ ಮುಚ್ಚಿ ನಾನು ಮಲಗೋವರೆಗೂ ಅಂದರೆ ಸುಮಾರು 10 ಗಂಟೆ 10 ವರೆಗೂ ಕೂಡ 10:30 ವರೆಗೂ ಕೂಡ ಅವನ್ನೆಲ್ಲ ಇಟ್ಬಿಡ್ತೀನಿ ಆ ಬಿಸಿ ಟೆಂಪ್ರೇಚರ್ಗೆ. ಅದು ಚೆನ್ನಾಗಿ ಫರ್ಮೆಂಟೇಷನ್ ಆಗುತ್ತೆ. ನಂತರ ಅದನ್ನು ತೆಗೆದು ಒಂದು ಬೇಷ್ನಲ್ಲಿ ಇಟ್ಬಿಟ್ಟು ಮಲ್ಕೊತೀನಿ. ಆವಾಗ ಅದು ಚೆನ್ನಾಗಿ ಫರ್ಮೆಂಟೇಷನ್ ಆಗುತ್ತೆ. ನಂತರ ಇಲ್ಲಿ ನೋಡ್ಬೋದು ನೀವು ಹಸ್ಬೆಂಡು ಎಲ್ಲ ಕರಳೆಲ್ಲ ಕ್ಲೀನ್ ಮಾಡ್ತಿದ್ದಾರೆ. ನಾನು ಇದನ್ನು ನಾಳೆ ವೀಡಿಯೋದಲ್ಲಿ ಶೇರ್ ಮಾಡ್ತೀನಿ, ಇದನ್ನು ಹೇಗೆ ಕ್ಲೀನ್ ಮಾಡಬೇಕು ಮತ್ತು ಇದನ್ನು ಹೇಗೆ ಹಚ್ಕೊಬೇಕು, ಇದನ್ನು ಯಾವ ರೀತಿ ಕ್ಲೀನ್ ಮಾಡಿ ಸಾಂಬಾರು ಮಾಡೋದು ಹೇಗೆ ಅನ್ನೋದನ್ನ ಇದನ್ನೇ ಒಂದು ಡೀಟೇಲಾಗಿ ವೀಡಿಯೋ ಮಾಡೋಣ ಅಂತಿದ್ದೀನಿ. ಇದನ್ನೆಲ್ಲ ಕ್ಲೀನ್ ಮಾಡಿ ಹಚ್ಚಿ ಇದನ್ನು ನೀರಲ್ಲಿ ನೆನೆಸಿ ಇಟ್ಟು ಮಲ್ಕೊತಾ ಇದ್ದೀನಿ. ಇವತ್ತಿನ ಡೇನೂ ಕೂಡ ಇಲ್ಲಿಗೆ ಕಂಪ್ಲೀಟ್ ಆಯಿತು. ಇವತ್ತಿನ ವ್ಲಾಗ್ನೂ ಕೂಡ ಇಲ್ಲಿಗೆ ಕಂಪ್ಲೀಟ್ ಮಾಡ್ತಾ ಇದ್ದೀನಿ. ಇವತ್ತಿನ ವ್ಲಾಗ್ ನಿಮಗೆಲ್ಲ ಇಷ್ಟ ಆಗಿದೆ ಅಂತ ಭಾವಿಸ್ತಾ ಇವತ್ತಿನ ವ್ಲಾಗ್ ಮುಗಿಸ್ತಾ ಇದ್ದೀನಿ. ಅದಕ್ಕಿಂತ ಮುಂಚೆ ಯಾರೆಲ್ಲ ನನ್ನ ಚಾನಲ್ನ ಲೈಕ್ ಮಾಡಲಿವೋ, ಕಮೆಂಟ್ ಮಾಡಲಿವೋ, ಸಬ್ಸ್ಕ್ರೈಬ್ ಮಾಡಲಿಲ್ವೋ, ದಯವಿಟ್ಟು ಲೈಕ್ ಕಮೆಂಟ್ ಸಬ್ಸ್ಕ್ರೈಬ್ ಆ್ಯಂಡ್ ಪಕ್ಕದಲ್ಲಿರುವಂತಹ ಬೆಲ್ ಐಕನ್ನು ಪ್ರೆಸ್ ಮಾಡಿ ಆಲ್ ಅನ್ನೋ ಆಪ್ಷನ್ನ ಸೆಲೆಕ್ಟ್ ಮಾಡಿ ಅವಾಗ ನಾನು ಹಾಕುವಂತಹ ವೀಡಿಯೋ ನೋಟಿಫಿಕೇಷನ್ ನಿಮಗೆ ಫಸ್ಟ್ ಬಂದು ತಲುಪುತ್ತೆ ಅಂತ ಹೇಳ್ತಾ ಇವತ್ತಿನ ವೀಡಿಯೋ ಇಲ್ಲೇ ಮುಗಿಸ್ತಾ ಇದ್ದೀನಿ. ನಾನಿವತ್ತು ಹೋಗಿ ಬರಲಾ, ಬಾಯ್.